ಕಳೆದ ಪಂದ್ಯದಲ್ಲಿ ಹರ್ಷದ್ ಪಟೇಲ್ ಅವರು ಮುಂಬೈ ವಿರುದ್ಧ ಹ್ಯಾಟ್ರಿಕ್ ಅನ್ನ ಜೀವನ ಗಳಿಸಿದ್ರು. ಅದಾದ ಬಳಿಕ ಇಂದಿನ ಒಂದು ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಹ್ಯಾಟ್ರಿಕ್ ಅನ್ನ ಜಸ್ಟ್ ಮಿಸ್ ಮಾಡಿಕೊಂಡ್ರು. ಆದರೆ ಹ್ಯಾಟ್ರಿಕ್ ಜಸ್ಟ್ ಮಾಡಿಕೊಂಡು 3 ವಿಕೆಟ್ ಅನ್ನ ಪಡೆದ ನಂತರ ಚೆನ್ನಾಗಿ ಬೌಲಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಅದಾದ ಬಳಿಕ ಹರ್ಷದ್ ಪಟೇಲ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅವರ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಯಾವ ತರ ಇತ್ತು, ಯಾವ ತರ ಒಂದು ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ರು, ಜಾಸ್ತಿ ರನ್ ಅನ್ನ ಹೊಡೆಸ್ಕೊಳ್ತಾ ಇದ್ರು, ಯಾವ ತರ ಕಂಟ್ರೋಲ್ ಮಾಡಿದ್ರು, ಯಾವ ತರ ವಿಕೆಟ್ ಅನ್ನ ಹೊಡೆದ್ರು, ಏನೇನೆಲ್ಲ ಹೇಳಿದ್ರು, ಪ್ರತಿಯೊಂದು ಡೀಟೇಲ್ಸ್ ಅನ್ನ ತಿಳ್ಕೊಂಬರೋಣ. ವಿಡಿಯೋನ ಕೊನೆತಂಗ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಕೆಳಗಿನ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಟಾಸ್ ಮತ್ತು ಮ್ಯಾಚ್ ಪ್ರೆಡಿಕ್ಷನ್ ಕೊಡ್ತೀನಿ, ಫ್ರೀ ಆಗಿ ಕೊಡ್ತೀನಿ. 100% ಪಿಚ್ ರಿಪೋರ್ಟನ್ನು ನೋಡಿ ಮ್ಯಾಚ್ ಪ್ರೆಡಿಕ್ಷನ್ ಕೊಡ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಬುಕ್ಕಿ ಅಲ್ಲ, ಮೀಡಿಯೇಟರ್ ಅಲ್ಲ. ಸೊ ಪಿಚ್ ರಿಪೋರ್ಟನ್ನು ನೋಡಿ ನನ್ನದೇ ಆದಂಥ ಒಂದು ಪ್ರೆಡಿಕ್ಷನ್ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ 100% ಆಗುತ್ತೆ ಕಣ್ರಪ್ಪ, ಫ್ರೀ ಆಗಿ ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಬಂದು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಪ್ರತಿದಿನ ನಾನು ಸ್ಟೋರಿ ಹಾಕಿರ್ತೀನಿ, ಇದೇ ತಂಡ ಟಾಸ್ ಗೆಲ್ಲುತ್ತೆ, ಇದೇ ತಂಡ ಮ್ಯಾಚ್ ಗೆಲ್ಲುತ್ತೆ ಅಂತ. ಆಲ್ಮೋಸ್ಟ್ ಇದುವರೆಗೂ ಎಲ್ಲ ಕೂಡ 100 ಕಂಪ್ಲೀಟ್ ಆಗಿದೆ. ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಿ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆರಂಭದಲ್ಲಿ ನಾವು ತುಂಬಾ ರನ್ಗಳನ್ನು ಲೀಕ್ ಮಾಡ್ತಾ ಇದ್ವಿ ಅನಿಸ್ತಾ ಇತ್ತು. 2 ಓವರ್ಗೆ 20-22 ರನ್ಗಳನ್ನು ಲೀಕ್ ಮಾಡ್ತಾ ಇದ್ವಿ. ನಾನೊಬ್ಬನೇ ಅಂತಲ್ಲ, ಎಲ್ಲ ಫೇಸ್ ಬಾಲರ್ಸ್ಗಳು ಕೂಡ ಇಷ್ಟೇ ರನ್ನನ್ನು ಲೀಕ್ ಮಾಡ್ತಾ ಇದ್ರು. ಆದರೆ ಯಾವಾಗ ಶಹಬಾಜ್ ಅಹಮದ್ ಮತ್ತು ಚಲ್ ಅವರು ಬ್ರೇಕ್ ಥ್ರೋಗಳನ್ನು ನೀಡಿದ್ರು, ಸ್ಲಾಗ್ ಓವರ್ನಲ್ಲಿ ಮತ್ತು ಡೆತ್ ಓವರ್ನಲ್ಲಿ ನಾವು ಬೌಲಿಂಗ್ ಕೋಟದಲ್ಲಿ ಒಂದು ರನ್ಗಳನ್ನು ಕಂಟ್ರೋಲ್ಗೆ ತಂದ್ವಿ. ಆಟಗಾರರಿಗೆ ರನ್ನನ್ನು ಜಾಸ್ತಿ ನೀಡಲಿಲ್ಲ, ಜಾಸ್ತಿ ಡಾಟ್ ಬಾಲ್ಗಳನ್ನು ಮಾಡಿದ್ವಿ. ಹೀಗಾಗಿಯೇ ಲಾಸ್ಟ್ ಮೂಮೆಂಟ್ನಲ್ಲಿ ಆರ್ ತಂಡದ ಮೊತ್ತ ಇಷ್ಟೊಂದು ಒಂದು ಲಾಸ್ಟ್ ಮೂಮೆಂಟ್ನಲ್ಲಿ ಕಡಿಮೆ ಆಗಲು ಕಾರಣವಾಯಿತು. ಅದಾದ ಬಳಿಕ ಕಂಟಿನ್ಯೂಸ್ ಆಗಿ ನಾನು 2 ವಿಕೆಟನ್ನು ತೆಗೆದೆ. ಸೊ ನಾನು ತೆಗಿಬೇಕು ಅಂತ ತರಲಿಲ್ಲ, ನನ್ನ ಒಂದು ಸ್ಟ್ರೆಂತ್ ಅದು. ನಾನು ಬೌಲಿಂಗ್ ಯಾವ ಥರ ನಾರ್ಮಲ್ ಆಗಿ ಹಾಕೋ ಥರ ಹಾಕಿದೆ, ಬಟ್ ಇದು ನನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗಿದೆ. ಹೀಗಾಗಿ 2 ವಿಕೆಟನ್ನು ತೆಗೆದೆ. 3ನೇ ಬಾಲ್ ವಿಕೆಟ್ ಹ್ಯಾಟ್ರಿಕ್ ತೆಗೆಯೋಕ್ಕೆ ಟ್ರೈ ಮಾಡಿದೆ, ಬಟ್ 2 ಬಾಲ್ ನಾನು ಸ್ಟ್ರೆಂತ್ನಿಂದ ಬೌಲಿಂಗ್ ಮಾಡಿದೆ, ಬಟ್ 3ನೇ ಬಾಲ್ 2 ವಿಕೆಟ್ ಬಿದ್ದಿರೋದ್ರಿಂದ 3ನೇ ಬಾಲನ್ನು ವಿಕೆಟ್ ತೆಗೆ ಟ್ರೈ ಮಾಡಿದೆ, ಬಟ್ ಸಿಂಗಲನ್ನು ತೆಗೆದುಕೊಂಡ್ರು, ಬಟ್ ಫೈಲ್ ಆಯಿತು. ಬಟ್ ನಾನು ಏನು ವರಿ ಮಾಡಿಕೊಂಡಿಲ್ಲ, ಇದಿಷ್ಟೊಂದು ಮ್ಯಾಚ್ ಇದೇ ಒಂದು ಮ್ಯಾಚ್ ಥರ ಟ್ರೀಟ್ ಮಾಡಿದ್ದೀನಿ. ಒಟ್ಟಿನಲ್ಲಿ 3 ವಿಕೆಟ್ಗಳನ್ನು ನಾನು ಹಿಂದಿನ ಒಂದು ಮ್ಯಾಚಲ್ಲಿ ಪಡೆದೆ. ಒಟ್ಟಿನಲ್ಲಿ ಪರ್ಪಲ್ ಕ್ಯಾಪ್ ನನ್ನ ಹತ್ರನೇ ಇಟ್ಕೊಳ್ಳೋಕ್ಕೆ ನನಗೆ ಖುಷಿ ಆಗ್ತಾ ಇದೆ ಅಂತ ಹರ್ಷದ್ ಪಟೇಲ್ ಅವರು ಹೇಳಿದರು. ಮತ್ತು 8.50 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದೀನಿ, ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹರ್ಷದ್ ಪಟೇಲ್ ಅವರು ಹೇಳಿದರು. ಅದೇ ಥರ ಒಟ್ಟಿನಲ್ಲಿ ನನ್ನ ಒಂದು ಕೋಟಾದಲ್ಲಿ ನಿಗದಿತ 4 ಓವರ್ಗಳಿಗೆ ನಾನು 34 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ತೆಗೆದೆ. ಒಟ್ಟಿನಲ್ಲಿ ಪಂದ್ಯ RCB ವಿನ ಇತ್ತು, ನಾವು ಫ್ಲೇ ಆಫ್ಗೆ ಎಂಟ್ರಿ ಕೊಡ್ತೀವಿ, ಆದಷ್ಟು ಬೇಗನೆ ಎಂಟ್ರಿ ಕೊಡ್ತೀವಿ, ನಾವು ಬೇರೆ ತಂಡದ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳಿ ಹರ್ಷದ್ ಪಟೇಲ್ ಅವರು ತೆರಳ್ತಾರೆ.